ಅದೇನಾಗುತ್ತೆ, ಮುಂಚೆ ನಾವು ಸಿನಿಮಾಗಳು ಮಾಡ್ತಿದ್ವಾಗ ಸ್ಯಾಟಲೈಟ್ ರೆವೆನ್ಯೂ ಅಂತ ಏನು ಕರಿತೀವಿ, ಅದು ಇಟ್ ವಾಸ್ ಸಪೋಸ್ ಟು ಬಿ ಅಬೌಟ್ 30% ಆರ್ 20% ಆಫ್ ದ ಟೋಟಲ್ ಕಲೆಕ್ಷನ್. ಅಲ್ಲಿಂದ ಒಂದು ಯಾವ ಮಟ್ಟಿಗೆ ಹೋಯಿತು ಅಂದರೆ, ಆ ಸ್ಯಾಟಲೈಟ್ ಕೊಡೋ ದುಡ್ಡಲ್ಲೇ ನಾವು ಇಡೀ ಸಿನಿಮಾ ಮಾಡ್ತೀವಿ ಅನ್ನೋ ಥರ, ಸ್ಯಾಟಲೈಟ್ ಅವರು ಕೊಡೋ ದುಡ್ಡಲ್ಲೇ ನಾವು ನಂಬಿಕೊಂಡು ಸಿನಿಮಾ ಮಾಡ್ತೀವಿ ಅನ್ನೋ ಥರ ಬಂತು. ಹಾಗಿರಬಾರ್ದು, ಯಾಕೆಂದರೆ ಒಂದು ಸಿನಿಮಾ ನಾವು ಮಾಡೋದು ಥಿಯೇಟ್ರಿಗೋಸ್ಕರ, ಥಿಯೇಟ್ರಲ್ಲಿ ಸಿನಿಮಾ ಚೆನ್ನಾಗಿ ಓಡಬೇಕು, ಆಮೇಲೆ ಅದನ್ನ ಸ್ಯಾಟಲೈಟ್ ಅವ್ರು ಬಂದು ಕೊಂಡ್ಕೊಳ್ತಾರೆ, ಅದೊಂದು ವ್ಯಾಪಾರ ಆಗುತ್ತೆ, ಆಮೇಲೆ OTT ಅವ್ರು ಬಂದು ಕೊಂಡ್ಕೊಳ್ತಾರೆ, ಇತ್ಯಾದಿ ಆಗುತ್ತೆ. ಆದರೆ ಮುಖ್ಯವಾಗಿ ಒಂದು ಸಿನಿಮಾ ಮಾಡೋದು ನಾವು ಥಿಯೇಟ್ರಲ್ಲಿ ಓಡೋದಕ್ಕೆ ಅನ್ನೋದು ನಾವು ಯಾವಾಗಲೂ ಮನಸ್ಸಲ್ಲಿ ಇಟ್ಕೋಬೇಕು. ಇದೇನಿದ್ರು ಒಂದು ಪಾರ್ಟ್ ಆಫ್ ದಿ ಟೋಟಲ್ ರೆವೆನ್ಯೂ ಹೊರತು ಮೇಜರ್ ಪಾರ್ಟ್ ಆಗಬಾರ್ದು. ನಾವು ಯಾವಾಗ ಅದ್ರ ಮೇಲೆ ಅವಲಂಬಿಸ್ತೀವೋ, ಸ್ಯಾಟಲೈಟ್ ಮೇಲೆ, OTT ಮೇಲೆ, ಅವಾಗ ನಾವು ಥಿಯೇಟ್ರ್ ಬಗ್ಗೆ ಅಥವಾ ಅದನ್ನು ನೋಡ್ತಿರೋ ಆಡಿಯನ್ಸ್ ಬಗ್ಗೆ ಯೋಚನೆ ಮಾಡ್ತಿರೋದಿಲ್ಲ. ನಾವು ಒಂದಷ್ಟು ಎಕ್ಸಿಕ್ಯೂಟಿವ್ಸ್ ಬಗ್ಗೆ ಯೋಚನೆ ಮಾಡ್ತಿರ್ತೀವಿ, ಯಾರು OTT ಪ್ಲಾಟ್ಫಾರ್ಮ್ಗಳಲ್ಲಿರ್ತಾರೆ, ಯಾರು ಸ್ಯಾಟಲೈಟ್ಗಳಲ್ಲಿರ್ತಾರೆ. ದಟ್ ಈಸ್ ನಾಟ್ ಹೌ ಫಿಲ್ಮ್ಸ್ ಹ್ಯಾವ್ ಟು ಬಿ ಡನ್. ಹಳೇ ಯಶಸ್ವಿ ಸಿನಿಮಾಗಳು ರಿಲೀಸ್ ಆಗ್ತಿರೋದು ತುಂಬ ಒಳ್ಳೆಯದು, ಯಾಕೆಂದರೆ ನಮ್ಮಲ್ಲಿ ಏನಾಗುತ್ತೆ, ಇವಾಗ ಶಾರ್ಟ್ ಟರ್ಮ್ ಮೆಮರಿ ಆಗಿಬಿಟ್ಟಿದೆ ಸೋಷಿಯಲ್ ಮೀಡಿಯಾ ಯುಗದಲ್ಲಿ. ಇವತ್ತು ಬಂದಿರೋ ಸಿನಿಮಾನೇ ಇಡೀ ಕನ್ನಡ ಸಿನಿಮಾದ ಇತಿಹಾಸದಲ್ಲೇ ಒಂದು ಮಾಸ್ಟರ್ ಪೀಸ್ ಅನ್ನೋ ಥರ ಇತ್ತೀಚೆಗೆ ಬಂದಿರೋ ಎಲ್ಲ ಸಿನಿಮಾಗಳ ಬಗ್ಗೆ ಮಾತಾಡೋಕೆ ಶುರು ಮಾಡಿದ್ವಿ. ಹಾಗಲ್ಲ, ಅದು ಎಲ್ಲ ಸಿನಿಮಾನೂ ಒಂದು ಟ್ರೆಡಿಷನ್ನೇ ಒಂದು ಭಾಗ. ಪುಟ್ಟಣ್ಣ ಅವರಿಂದ ಹಿಡಿದು ಗಿರೀಶ್ ಕಾರ್ನಾಡಿಂದ ಹಿಡಿದು ಸಿದ್ದಲಿಂಗಯ್ಯನವರಿಂದ ಹಿಡಿದು ಅನೇಕರು ಈ ಸಿನಿಮಾಗಳನ್ನು ಮಾಡಿದರೆ, ಅದ್ಭುತವಾದ ಸಿನಿಮಾಗಳನ್ನು ಮಾಡಿದರೆ, ಆ ಒಂದು ಟ್ರೆಡಿಷನ್ ಈಗಲೂ ನಡೀತಾ ಹೋಗಿದೆ ಹೊರತು ಇವತ್ತು ನಾವು ಏನಿದ್ದೀವಿ ಆ ಕಾಲ ಟೆಕ್ನಿಕಲಿ ಭಾಳ ಮುಂದುವರೆದಂಥ ಕಾಲ ಇರ್ಬೋದು ಸಿನಿಮಾಗೆ, ಆದರೆ ಕಂಟೆಂಟ್ ವೈಸು ಅದ್ಭುತವಾದ ಕಂಟೆಂಟ್ನ ಬಹಳ ಹಿಂದಿಂದನೂ ಪ್ರೊಡ್ಯೂಸ್ ಮಾಡ್ತಾಯಿದ್ರು. ಆ ಕಂಟೆಂಟನ್ನು ಈಗಿನ ಆಡಿಯನ್ಸ್ ನೋಡಬೇಕು, ಯಾಕೆಂದರೆ ನೋಡಿದ್ರೆ ಅದರಿಂದ ಸಾಕಷ್ಟು ಪಾಠಗಳನ್ನ ಕಲಿಯೋಕೆ ಸಾಧ್ಯ, ಮುಂದೆ ಹೇಗೆ ಸಿನಿಮಾ ಮಾಡ್ಬೋದು ಅನ್ನೋದಕ್ಕೆ. ಆದರೆ ಈ ಟ್ರೆಂಡ್ ಜೊತೆಗೆ ಈಗ ಆಗ್ತಿರೋ ಹೊಸ ಪ್ರಯತ್ನಗಳು ಎಷ್ಟೋ ಇದ್ದಾವೆ, ಅದ್ಭುತವಾದ ಹೊಸ ಚಿಕ್ಕ ಪ್ರಯತ್ನಗಳು, ಅವಕ್ಕೂ ಕೂಡ ಒಂದು ಸ್ಪೇಸ್ ಸಿಗಬೇಕು ಅನ್ನೋದು ನಾನು ಯಾವಾಗಲೂ ನಂಬಿರೋದು. ಒಂದೇನಾಗಿದೆ, ಥಿಯೇಟರ್ ಟಿಕೆಟ್ ರೇಟ್ ಒಂದು ಕಡೆ ಇಟ್ಕೊಂಡ್ರೆ, ಇಡೀ ಥಿಯೇಟ್ರಿಗೆ ಹೋಗುವ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ, ಅದು ತುಂಬ ಎಕ್ಸ್ಪೆನ್ಸಿವ್ ಮಾಡಿಬಿಟ್ಟಿದ್ದಾರೆ. ಇವತ್ತೊಂದು ಸಿನಿಮಾ ನೋಡೋಕೆ ಹೋಗಬೇಕು ಅಂದರೆ 150 ರೂಪಾಯಿ ಟಿಕೆಟ್ ಆಗುತ್ತೆ. ಅಲ್ಲಿ ಹೋಗಿ ಬರೋದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ 300 ರೂಪಾಯಿ ಆಗುತ್ತೆ. ಅಲ್ಲಿ ಪಾಪ್ಕಾರ್ನು ಇತ್ಯಾದಿ ಏನಾದ್ರು ಮಕ್ಕಳು ಕೇಳಿದ್ರು ಅಂದರೆ ಅದೊಂದು 1,000 ರೂಪಾಯಿ ಆಗುತ್ತೆ. ಒಟ್ಟು ಎಲ್ಲವೂ ಸೇರಿಸಿದ್ರೆ, ಅಲ್ಲಿ ಶಾಪಿಂಗ್ ಮಾಲ್ ಇಟ್ಟಿರ್ತಾರೆ, ಇನ್ನೇನೋ ರೀತಿ ಆಕರ್ಷಣೆಗಳನ್ನು ಇಡ್ತಾರೆ, ಒಟ್ಟು ಒಂದು ಸಿನಿಮಾ ನೋಡಬೇಕು ಅಂದರೆ ಒಂದು ಕುಟುಂಬ, 4 ಜನರ ಕುಟುಂಬ ಒಂದು ಸಿನಿಮಾ ನೋಡ್ಕೊಂಡು ಬರೋಷ್ಟೊತ್ತಿಗೆ ಅಟ್ಲೀಸ್ಟ್ 3,000 to 4,000 rupees ಕಾಸ್ಟ್ ಆಗುತ್ತೆ. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ದಟ್ ವಿಲ್ ಪ್ರಾಬಬ್ಲಿ ಬಿ ಅಬೌಟ್ 15 to 20% ಆಫ್ ದೇರ್ ಇನ್ಕಮ್. ಇಷ್ಟೊಂದು ಸಿನಿಮಾಗಳಿದೆ, ಹೇಗೆ ನೋಡೋಕ್ಕಾಗುತ್ತೆ? ತಿಂಗಳಲ್ಲಿ ಒಂದೇ ಸಿನಿಮಾ ನೋಡೋಕೆ ಸಾಧ್ಯ ಇಷ್ಟು ಖರ್ಚು ಬಿದ್ದರೆ? ಮುಂಚೆ ಹಾಗಿರಲಿಲ್ಲ, ಸಿಂಗಲ್ ಸ್ಕ್ರೀನ್ ಇದ್ದಾಗ 100 ರೂಪಾಯಿ ಟಿಕೆಟ್ ಇರ್ತಿತ್ತು, ಬ್ಯಾಲ್ಕನಿ ಸೀಟಿಗೆ ಹೋಗ್ತಿದ್ವಿ, ಅಲ್ಲಿ ಏನೋ ಒಂದು ಕೊಂಡ್ಕೊಳ್ತಿದ್ವಿ, ತಿಂತಾ ಇದ್ವಿ, ಸಿನಿಮಾ ನೋಡ್ತಿದ್ವಿ, ಬರ್ತಿದ್ವಿ. ಅದು ಅಷ್ಟು ಈ ಯಾವಾಗ ಮಲ್ಟಿಪ್ಲೆಕ್ಸ್ಗಳು ಬಂದು ಎಲ್ಲವನ್ನೂ ಎಕ್ಸ್ಪೆನ್ಸಿವ್ ಮಾಡಿಬಿಡ್ತು, ಸಿನಿಮಾ ವ್ಯೂಯಿಂಗ್ ಎಕ್ಸ್ಪೀರಿಯೆನ್ಸ್ ಸಿಕ್ಕಾಬಿಟ್ಟು ಎಕ್ಸ್ಪೆನ್ಸಿವ್ ಎಕ್ಸ್ಪೀರಿಯೆನ್ಸ್ ಆಗಿ ಹೋಗಿದೆ. ಅದರಿಂದನೇ ಸಫರ್ ಆಗ್ತಿರೋದು ಅನ್ಸುತ್ತೆ. ನಾವು ಅದು ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕಾಗುತ್ತೆ. ಜನತಾ ಟಾಕೀಸ್ ಅಂತ ಒಂದು ಸ್ಕೀಮ್, ಬೇರೆ ಬೇರೆ ಸರ್ಕಾರಗಳು ಅದ್ರ ಬಗ್ಗೆ ಮಾತಾಡಿದ್ದಾವೆ, ಯಾರೂ ಅದನ್ನ ಇಂಪ್ಲಿಮೆಂಟ್ ಮಾಡಿಲ್ಲ. ಅದ್ಭುತವಾದ ಸ್ಕೀಮ್, ಚಿಕ್ಕ ಸಣ್ಣ ಪುಟ್ಟ ಥಿಯೇಟ್ರ್ಗಳು ಪ್ರತಿಯೊಂದು ಏರಿಯಾದಲ್ಲೂ, ಒಂದು 75-100 ಸೀಟಿನ ಸಿನಿಮಾ ಥಿಯೇಟ್ರ್ಗಳು, ಕನ್ನಡಕ್ಕೋಸ್ಕರ ಮೀಸಲಿಟ್ಟಂಥ ಸಿನಿಮಾ ಥಿಯೇಟ್ರ್ಗಳವು. ಅಲ್ಲಿ ಅಫೋರ್ಡಬಲ್ ಟಿಕೆಟ್ ರೇಟ್ಸಲ್ಲಿ, ಅಫೋರ್ಡಬಲ್ ಬೇರೆ ಎಲ್ಲ ಊಟ ತಿಂಡಿ ಕೊಟ್ಟು ನೋಡುವಂಥ ಒಂದು ವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡಿದ್ರೆ ಸಿನಿಮಾಗೆ ಖಂಡಿತ ಅದರಿಂದ ಸಾಕಷ್ಟು ರೆವೆನ್ಯೂ ಸಿಗುತ್ತೆ ಅಂತ ನಾನು ನಂಬಿದ್ದೀನಿ.